ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇದೇ ಸತ್ಯ, ಅಭಿ ಇನ್ನು ಜೀವಂತವಾಗಿದ್ದಾನೆ. ಇಲ್ಲ, ನನ್ ಗಂಡ ಬದುಕಿಲ್ಲ, ಇವರಿಬ್ರು ಸುಳ್ಳು ಹೇಳ್ತಿದ್ದಾರೆ. ಯಾರು ಹೇಳಿದ್ದು? ಅಭಿ ಇನ್ನು ಬದುಕೇ ಇದ್ದಾನೆ. ನಾನೇ ಅವನ್ನ ಎರಡು ಮೂರು ಸಲ ನೋಡಿದ್ದೀನಿ. ಇವತ್ತು ಫಂಕ್ಷನ್ ನಡಿಬೇಕಾದ್ರೂ ನಾನು ನೋಡಿದೆ. ಎಲ್ರಿಗೂ ಹೇಳೋಷ್ಟರಲ್ಲಿ ಅವನ ಅಲ್ಲಿಂದ ಮಾಯ ಆಗ್ಬಿಟ್ಟ. ಆಹಾಹಾ, ತಪ್ಪಿಸ್ಕೊಳಕ್ಕೆ ಯೋಟೆಲ್ಲ ನಾಟಕ ಮಾಡ್ತಿದ್ಯೆ ಸದಾರಾಮೆ. ನೀನ್ ಹೇಳಿದಾಗೆ ನನ್ ಮಗ ನಿಜವಾಗ್ಲು ಬದುಕಿದ್ರೆ ನನಗೊಂದು ಫೋನ್ ಮಾಡ್ತಾ ಇರ್ಲಿಲ್ವಾ? ಅವನ್ ಪೇಮೆಂಟ್ ನ ಡ್ರಾ ಮಾಡ್ಕೋತಾ ಇರ್ಲಿಲ್ವಾ? ಇದ್ರಲ್ಲೇ ಗೊತ್ತಾಗಲ್ವಾ ನನ್ ಮಗ ಬದುಕಿಲ್ಲ ಅಂತ? ಇಷ್ಟೆಲ್ಲ ಮಾಡಿರೋನಿಗೆ ಸಂಬಳ ಡ್ರಾ ಮಾಡ್ಕೊಂಡ್ರೆ ಸಿಕ್ಕಾಕೊಳ್ತೀನಿ ಅಂತ ಗೊತ್ತಿರತ್ತಲ್ವಾ? ಸುಮ್ನೆ ಕಿವಿ ಮೇಲೆ ಹೂ ಮುಡ್ಸೋದಕ್ ನೋಡ್ಬೇಡಿ. ಮೇಡಮ್, ಇದು ವ್ಯಾಲ್ಯೂಯಬಲ್ ಪಾಯಿಂಟ್. ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಇವರಿಬ್ರನ್ನ ಇಲ್ಲಿ ಕರ್ಕೊಂಡು ಬಂದಿರೋದೇ ತಪ್ಪು. ತಪ್ಪು ಅನ್ನೋದಾದ್ರೆ ಅಭಿ ಎಲ್ಲಿ? ಅಭಿ ಎಲ್ಲಿ ಅನ್ನೋದಕ್ಕೆ ಕೋರ್ಟಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಿ ಅವರೇ ಹುಡುಕೊಡ್ತಾರೆ. ನಾವು ಹೇಬಿಯಸ್ ಕಾರ್ಪಸ್ ಹಾಕಿ ಹಾಕ್ತೀವಿ, ಆದರೆ ಅದಕ್ಕೂ ಮುಂಚೆ ಪೊಲೀಸ್ನವರು ಅವ್ರ ಡ್ಯೂಟಿನ ಮಾಡಲೇಬೇಕು. ನಮ್ ಡ್ಯೂಟಿ ಅಭಿ ಹುಡ್ಕೋದು, ಈಗಾಗಲೇ ನಾವು ಅದನ್ನ ಮಾಡ್ತಾ ಇದೀವಿ. ಏನ್ ಪ್ರಯೋಜನ? ಅಭಿ ಬಗ್ಗೆ ಒಂದ್ ಸಣ್ಣ ಇನ್ಫಾರ್ಮೇಶನ್ ಸಿಕ್ಕಿಲ್ವಲ್ಲ? ಹೆಂಗ್ ಸಿಗ್ತದೆ ಈಶ್ವರಿ ಅವರೇ? ಈ ಇನ್ಸ್ಪೆಕ್ಟ್ರಮ್ಮ ಪಂಚಾಯತಿ ಅಧ್ಯಕ್ಷರ ಪರ ಅವರಲ್ಲ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ನನ್ ಕರ್ತವ್ಯದ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಸರಿ ಇರಲ್ಲ. ಗೆಟ್ ಔಟ್. ಏನ್ ಇನ್ಸ್ಪೆಕ್ಟರ್ ಇದು? ಇವ್ರನ್ನ ಲಾಕಪ್ ಹಾಕಿದ್ರೆ ನಮ್ಮನ್ನ ಗೆಟ್ ಔಟ್ ಅಂತಿದ್ದೀರಲ್ಲ. ಯಾವ ತಪ್ಪು ಮಾಡದೇ ಇರೋರ್ನ ಲಾಕಪ್ ಹೇಗ್ರಿ ಹಾಕೋಕಾಗುತ್ತೆ? ಮೇಡಮ್, ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮುಂದೆ ನಾವೇನ್ ಮಾಡ್ಬೇಕೋ ಅದನ್ನೇ ಮಾಡೋಣ, ಬನ್ನಿ. ಇನ್ಸ್ಪೆಕ್ಟರ್, ಈ ಶಿವರಾಜ ಜೊತೆ ಸೇರಿಕೊಂಡು ತುಂಬಾನೇ ಆಟಗಳನ್ನ ಆಡ್ತಾ ಇದ್ದೀರಾ. ಇದ್ರ ಪರಿಣಾಮ ಮುಂದೆ ನೆಟ್ಟಿಗಿರಲ್ಲ, ನೀವು ಎದುರಿಸ್ಬೇಕಾಗತ್ತೆ. ಬನ್ನಿ. ಸತ್ಯದ ಪರವಾಗಿ ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಶಿವರಾಜು ಅವರೇ? ನನ್ನ ಡ್ಯೂಟಿ ನಾನು ಮಾಡಿದ್ದೀನಷ್ಟೇ. ನೀವಿನ್ನು ಇವರಿಬ್ಬರನ್ನು ಕರ್ಕೊಂಡು ಹೋಗ್ಬೋದು. ತುಂಬ ಥ್ಯಾಂಕ್ಸ್ ಮೇಡಮ್, ನಾವಿನ್ನು ಬರ್ತೀವಿ. ಬಂಗಾರಿ ಬಾ. ಬರ್ತೀವಿ ಮೇಡಮ್. ಶಿವರಾಜು ಅವರೇ, ನೀವೆಲ್ಲ ಧೈರ್ಯವಾಗಿರಿ, ಏನೂ ಪ್ರಾಬ್ಲಮ್ ಇಲ್ಲ, ನಾನಿದ್ ಬರ್ತೀನಿ. ಸರಿ ಸರ್. ಪುಟ್ಟಿ, ಇಂದ್ರ, ನಮ್ಮ ಲಾಯರ್ ಹೇಳ್ದ ಹಾಗೆ ಇನ್ಮುಂದೆ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೆಷ್ಟೇ ಪಿತೂರಿ ಮಾಡಿದ್ರೂ ಮೇಲೆ ದೇವ್ರು ಅಂತ ಒಬ್ಬ ಇರ್ತಾನೆ. ಮಾಡದೇ ಇರೋ ತಪ್ಪಿಗೆ ಅವನು ಯಾವತ್ತೂ ಶಿಕ್ಷೆ ಕೊಡಲ್ಲ, ಹಾಗೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಇಂದ್ರ, ಸದ್ಯ ಬಂದ್ರಲ್ಲ, ನಾನು ಏನಾಯ್ತದೋ ಏನೋ ಅಂತ ಎದುರುಬಿಟ್ಟಿದ್ದೆ. ನಾನು ಭಕ್ತಿಯಿಂದ ವ್ರತ ಮಾಡ್ತಾ ಇಲ್ವೇನೆ, ನಾವು ನಂಬಿರೋ ದೇವರು ನಮ್ಮನ್ನ ಕೈ ಬಿಡ್ಲಿಲ್ಲ ಅಲ್ವೇನೆ ಸಾವಿತ್ರಿ? ಅಳಿಯಂದ್ರೆ ಪೊಲೀಸರು ಏನಂದ್ರು? ಏನಂತಾರೆ, ನಮ್ ಇಂದ್ರ ತುಳಸಿ ಕೊಲೆ ಮಾಡಿಲ್ಲ ಅಂತ ಗೊತ್ತಾಗಿ ಬಿಟ್ಟು ಕಳ್ಸಿರ್ತಾರೆ ಅಲ್ವಾ ಶಿವರಾಜು? ಹೌದು ಮಾವಯ್ಯ, ಇನ್ಸ್ಪೆಕ್ಟರ್ಗೆ ನಾವೇನು ಅಂತ ಚೆನ್ನಾಗಿ ಗೊತ್ತಿದೆ. ಏನೋ ಆ ಮೂರ್ ಜನ ಸೇರಿಕೊಂಡು ಕಮಿಷನರ್ ಕಡೆಯಿಂದ ಒತ್ತಡ ತಂದಿದ್ದಕ್ಕೆ ಇವರಿಗೆ ವಿಚಾರಣೆ ಕರೆಸಿದ್ದಾರೆ. ಸಾಕ್ಷಿ ಆಧಾರ ಏನು ಇಲ್ಲದೆ ಇರೋದ್ರಿಂದ ಇವರನ್ನ ಬಿಟ್ಟು ಕಳಿಸಿದ್ದಾರೆ. ಕೊಲೆನೇ ಮಾಡಿಲ್ಲ ಅಂದ್ಮೇಲೆ ಸಾಕ್ಷಿ ಆಧಾರ ಏನಿರುತ್ತೆ? ಇನ್ನೇನು, ಎಲ್ಲರ ಪ್ರಾಬ್ಲಮ್ಸ್ ಸಾಲ್ವ್ ಆಯ್ತಲ್ಲ, ಇದರಿಂದ ಒಟ್ಟಿಗೆ ಕುತ್ಕೊಂಡು ಊಟ ಕೂಡ ಮಾಡಕ್ಕಾಗಿಲ್ಲ. ಬನ್ನಿ ಊಟ ಮಾಡೋಣ. ಹೌದೌದು, ಹಬ್ಬದ ಅಡುಗೆ ಮಾಡಿದ್ರು ಆ ಹಾಳಗ್ ಮೂರ್ ಜನ ಬಂದು ನೆಮ್ಮದಿ ಊಟ ಮಾಡಕ್ಕೂ ಬಿಡ್ಲಿಲ್ಲ. ಈಗ ನಮ್ ತುಳ್ಸವ ಇಂದ್ರ ಬಂದವರಲ್ಲ, ಆ ಕುಸಿಗೆ ಇನ್ನೂ ಜಾಸ್ತಿ ತಿನ್ಬಿಡ್ತೀನಿ. ಒಟ್ಟಿನಲ್ಲಿ ನಿನಗೆ ತಿನ್ನೋದಕ್ಕೆ ಒಂದ್ ನೆಪ ಸಿಗ್ಬೇಕು ಅಲ್ವಾ? ಬಂಗಾರಿ, ಬಂಗಾರಿ, ಇನ್ನೂ ಏನು ಯೋಚನೆ ಮಾಡ್ತಾ ಇದೀಯಾ? ಎಲ್ಲ ಸಮಸ್ಯೆಯಿಂದ ಹೊರಗೆ ಬಂದಾಯ್ತಲ್ವಾ?
ಹೌದು ಪುಟ್ಟಿ, ಇನ್ ಮುಂದೆ ಯಾವ ಸಮಸ್ಯೆನೂ ಇರಲ್ಲ, ನಡೀರಿ ಊಟ ಮಾಡೋಣ ಬಾ ಇಂದ್ರ. ಸರ್ವನಾಶ ಆಗೋಯ್ತು. ಆ ತುಳ್ಸಿ ಗರ್ಭಸ್ತುತಿ ಫಂಕ್ಷನ್ ಆಗ್ಬಾರ್ದು ಅಂತ ನಾವ್ ಯೋಟೆಲ್ಲ ಕಷ್ಟಪಟ್ವಿ. ಆ ಇನ್ಸ್ಪೆಕ್ಟರ್ ಮುಂದೆ ಯೋಟ್ ಒತ್ತಾಯ ಮಾಡಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿಸಿದ್ವಿ. ನಮ್ ಪ್ರಯತ್ನ ಎಲ್ಲ ಒಳಗ್ ಉಣ್ಸೆಂಟ್ ಕ್ಯೂಸ್ದಂಗಾಗೋಯ್ತು. ಎಷ್ಟೇ ಆಗ್ಲಿ ಶಿವರಾಜು ಪಂಚಾಯತಿ ಅಧ್ಯಕ್ಷ ಅಲ್ವಮ್ಮ, ಅದಕ್ಕೆ ಆ ಇನ್ಸ್ಪೆಕ್ಟರ್ ಎಲ್ಲರೂ ಅವನ್ಗೆ ಸಪೋರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಆದ್ಮ್ಯಾಕೆ ಆ ಶಿವರಾಜು ಇಂದ್ರ ತುಳ್ಸಿ ನಮ್ಮನ್ ಸುಮ್ಕೆ ಬಿಟ್ಬಿಡ್ತಾರ? ಗಂಟು ಮೊಟ್ಟೆ ಕೊಟ್ಟೆ ಕಟ್ಟಿಸ್ತಾರೆ. ಏ ಈಶ್ವರಿ ಅವ್ರೆ, ನಮ್ ಮನೆ ಆ ಕಡೆಗ್ ತಾನೆ ಇರೋದು? ಈ ಡ್ರೈವರು ಈ ಕಡೆಗ್ ಹೋಯ್ತಾವನೇ? ಮನೆಗೆ ಯಾರು ಹೋಗ್ತಿದ್ದಾರೆ? ಹೋಗ್ತಾ ಇರೋದು ಕಮಿಷನರ್ ಆಫೀಸ್ಗೆ. ನಾವು ಗಂಟು ಮುಟ್ಟೆ ಕಟ್ಟಬಾರ್ದು, ಅವರನ್ನ ಗಂಟು ಮುಟ್ಟೆ ಕಟ್ಟೋ ಹಾಗೆ ಮಾಡಬೇಕು. ಬಂಗಾರಿ, ಇವತ್ತು ಊಟ ಚೆನ್ನಾಗಿತ್ತಲ್ವಾ? ಎಲ್ಲಿ ಗರ್ಭಸ್ತುತಿ ಮಾಡಿಸಿ ಎಲ್ಲರೂ ಉಪವಾಸ ಇದ್ಬಿಡ್ತಾರೆ ಅಂತ ಭಯ ಆಗಿತ್ತು. ಆದರೆ ದೇವರು ನಮ್ಮ ಪರ ಇದ್ದ, ಎಲ್ರಿಗೂ ಹೊಟ್ಟೆ ತುಂಬೋ ಹಾಗೆ ಊಟ ಮಾಡಿಸ್ಬಿಟ್ಟ. ಬಂಗಾರಿ, ಇನ್ನೂ ನೀನು ಆತಂಕದಲ್ಲೇ ಇದೆಯಾ? ಏನು ಆಗಲ್ಲ, ನೀನ್ ಧೈರ್ಯವಾಗಿರು. ಏನು ಆಗಲ್ಲ ಅಂತಾನೆ ಎಲ್ಲ ಆಗ್ತಿದ್ಯಲ್ಲ ಮಾವಾ.